ಧರ್ಮಸ್ಥಳ, ಧರ್ಮಸ್ಥಳದಲ್ಲಿ ಅದು ವೀರೇಂದ್ರ ಹೆಗಡೆಯವರ ಪಕ್ಕದಲ್ಲಿ ಕೂತ್ಕೊಂಡು ನನಗೊಂದು ಇಲ್ಲಿ ವೇದಿಕೆ ಮೇಲೆ ಸ್ಥಳ ಕೊಟ್ಟಂತ ಮತ್ತೊಮ್ಮೆ ವೀರೇಂದ್ರ ಹೆಗಡೆಯವರಿಗೆ ಧನ್ಯವಾದಗಳು ಹೇಳಿ ಇಷ್ಟ. ಧರ್ಮಸ್ಥಳದ ನನ್ನ ನೆನಪು, ನನ್ನ ನೆನಪು ನನ್ನ ತಂದೆಯವರ ಮೂಲಕ. ಇಲ್ಲಿ ಚಿತ್ರೀಕರಣ ಮಾಡುವಾಗ ನಮ್ಮ ತಂದೆಯವರ ಜೊತೆ ಬಂದಿದ್ದಂಥ ನೆನಪು, ಹಾಗೂ ಮಂಜುನಾಥನ ಆಶ್ರಯವಾದ ಪಡೆಯೋಕೆ ಹಲವಾರು ಸರಿ ಬಂದಿದ್ದೀನಿ. ಈಗಲೂ ಪ್ರತಿ 2 ವರ್ಷ ಬರ್ತಾಯಿದ್ದೀನಿ. ಆದರೆ ಒಂದು ಸಾಂಸ್ಕೃತಿಕ ಭಜನಾ ಕಾರ್ಯಕ್ರಮಕ್ಕೆ ಅಂತ ಬಂದಿರುತ್ತಿದೆ ಬೊದಲೇ ಬರೀ. ಇದು 1-2 ವರ್ಷದ ಪ್ರಯತ್ನ ಅಲ್ಲ, ಸುಮಾರು 20 ವರ್ಷದಿಂದ ನಡ್ಕೊಂಡ್ಬಂದಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅಂತ ಇವತ್ತು ನಾನು ಕೂತ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 7 ದಿನಗಳಲ್ಲಿ ನಡೆದಿರುವಂಥ ತಮ್ಮ ಅನುಭವ ಇಲ್ಲಿ, ಯಾಕಂದರೆ ಧರ್ಮಸ್ಥಳಕ್ಕೆ ಅಂತ ಬಂದಾದ ಮೇಲೆ ಆ ಹೆಸರಲ್ಲಿ ಎಷ್ಟೋ ಒಂದು ಶಕ್ತಿ ಇದೆ. ಆವಾಗಲೇ ಒಂದು ಒಬ್ಬ ಮಿತ್ರರು ಮಾತಾಡಬೇಕಾದ್ರೆ ಹೇಳ್ತೀನಿ, ಅಂದರೆ ರಚನೆ ಮಾಡಬೇಕಾದ್ರೆ ದೇವರಲ್ಲಿ ಶ್ರದ್ಧೆ ಬೇಕು ಹಾಗೂ ಭಕ್ತಿ ಬೇಕು. ಅದಷ್ಟು ಧರ್ಮಸ್ಥಳದಲ್ಲಿ ಬಂದ ತಕ್ಷಣ ಆ ಮಂಜುನಾಥನ ಆಶೀರ್ವಾದ, ಹೆಗಡೆಯವರು ನಡೆಸ್ಕೊಂಡ್ಬಂದಂಥ ಒಂದು ಪಾರಂಪರ್ಯ ಆಶೀರ್ವಾದ, ಇಲ್ಲಿ ಸಿಗುವಂಥ ಒಂದು ಪ್ರಸಾದ ಅನ್ನದಾನ ಏನಿದೆ ಅದಷ್ಟು ಒಂದು ಸಲ ನೆನಪು ಬಂದು ಹೋಗುತ್ತೆ. ಹಾಗಾಗಿ ಇಲ್ಲಿ ಬಂದಾಗ ನಾವೆಲ್ಲರೂ ಬಂದು ಒಂಥರ ಫ್ರೆಶ್ ಆಗಿ ಏನು ನೆನ್ಕೊಂತಿದ್ದೀ ಅನ್ನೋದಷ್ಟು ಕಾಣುತ್ತೆ. ಯಾಕಂದರೆ ನನಗೆ ಬಂದು ಕೂತ್ಕೊಂಡು ನೀವಿಷ್ಟು ಆ ಒಂದು ಆ ಭಜನೆ ಮಾಡಿದಾಗ ಇದೊಂದು ನೃತ್ಯ ಮಾಡ್ತಿರೋದಾಗ ತುಂಬ ಸಂತೋಷ ಆಯಿತು. ಸೊ ಹಾಗಾಗಿ ನನ್ನ ಈ ಕಾರ್ಯಕ್ರಮ ಕರೆದು ಈ ಕಾರ್ಯಕ್ರಮದ ಲೋಪನಾಗಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ, ಹಾಗೂ ಮತ್ತೊಮ್ಮೆ ಭಜನೆ ಹಾಡಿ ಭಕ್ತಿಗೀತೆ ಇವತ್ತು ಅಂದೇವ್ರನ್ನ ಹೆಚ್ಚಾಗಿ ಕೇಳ್ತಿದ್ದೆ. ಅಂದರೆ ಎಲ್ಲರೂ ಹಾಡಬೇಕಂದ್ರೆ ಮೈ ಮಂದಿ ಕೇಳ್ತೀನಿ, ಅಂದರೆ ಹಾಡಬಾರಲ್ಲ. ಸಿನಿಮಾ ಹಾಡ್ತೀನಿ ಬಟ್ ಅದನ್ನು ಎಷ್ಟೊಂದು ಮಟ್ಟ ಕಾಣ್ಬೋದಿಲ್ಲ ಗೊತ್ತಿಲ್ಲ. ಹಾಗಾಗಿ ದೇವರ ಮೇಲೆಲ್ಲ ಒಂದೇ ರಾಘವೇಂದ್ರ ಸ್ವಾಮಿ ಪದ ಒಂದೇ ಒಂದು ಚಿಕ್ಕ ಪದ ಆಗ್ತದೆ. ನಾನು ತುಂಬ ಇಷ್ಟಪಡುವಂಥ ಹಾಡು ನಮ್ಮ ತಂದೆಯವರು ಹಾಡಿದಂಥ ಹಾಡು, ಚಿ ಉದಯಶಂಕರ್ ಅವರು ಬರ್ತಿರೋದು. ಎರಡೇ ಪದ, ಯಾಕಂದರೆ 7-8 ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಹಾಡೋದಿದ್ದೆ. ಸೊ ಹಾಗಾಗಿ ತಪ್ಪಾಗಿ ಹಾಡಬಾರ್ದು ಅಷ್ಟೇ. ಹಾಂ